ಎಸ್ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತ ಡೀಟೇಲ್ಸ್ ಇದು ಬಂಟ್ವಾಳದಲ್ಲಿ ಬೆಳಗ್ಗಿನಿಂದಲೇ ವಾಹನಗಳ ಓಡಾಟ ಹೆಚ್ಚಾಗಿದೆ ಏಕಾಏಕಿ ಇವತ್ತು ರಸ್ತೆಗೆ ಇಳಿಯುವಂತ ಸನ್ನಿವೇಶಗಳು ಕಾಣ್ತಾ ಇದೆ ಕ್ಷುಲ್ಲಕ ಕಾರಣಗಳನ್ನು ಹೇಳಿಕೊಂಡು ಪಿಳ್ಳೆ ನೆವನಗಳನ್ನು ಹೇಳಿಕೊಂಡು ವಾಹನಗಳಲ್ಲಿ ತಿರುಗಾಟ ಮಾಡ್ತಾ ಇರುವಂತ ದೃಶ್ಯಗಳು ಕಂಡುಬಂದಿದೆ ವಾಹನಗಳು ಏಕಾಏಕಿ ಈಗ ರಸ್ತೆಗೆ ಇಳಿದಿರೋದ್ರಿಂದ ಪೊಲೀಸರಿಗೆ ಕೂಡ ತಲೆನೋವು ಉಂಟಾಗಿದೆ ಬಂಟ್ವಾಳ ಎಸ್ಐ ಅವಿನಾಶ್ ಗೌಡ ಅವರ ನೇತೃತ್ವದಲ್ಲಿ ಈಗ ಕಾರ್ಯಚರಣೆಯನ್ನ ಮಾಡಲಾಗ್ತಾ ಇದೆ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಬಿಸಿ ರೋಡ್ನ ಮುಖ್ಯ ವೃತ್ತದ ಬಳಿ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಅನಗತ್ಯವಾಗಿ ವಾಹನಗಳಲ್ಲಿ ತಿರುಗಾಟ ಮಾಡುತ್ತಾ ಇರುವಂತವರನ್ನ ವಾಪಸ್ ಕಳುಹಿಸುವಂತ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಲವು ವಾಹನಗಳನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ ಸೀಸ್ ಮಾಡಲಾಗಿದೆ ಅಂದ್ರೆ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಿದ್ರೆ ಆತಂಕ ಹೆಚ್ಚಾಗಿದೆ ಆ ಕಂಟೈನ್ಮೆಂಟ್ ಝೋನ್ ಆಗಿ ಕೂಡ ಬಂಟ್ವಾಳದ ಕೆಳಗಿನ ಪೇಟೆ ಈಗ ಗುರುತಿಸಲ್ಪಟ್ಟು ಅಲ್ಲಿ ಜನರು ಮನೆಯಿಂದ ಹೊರಗಡೆ ಬರುವುದಕ್ಕೆ ಅವಕಾಶಗಳಿಲ್ಲ ಅದೇ ಒಂದು ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 5 ಪ್ರಕರಣಗಳು ದಾಖಲಾಗಿದೆ 2 ಸಾವುಗಳು ಕೂಡ ಅಲ್ಲಿ ಸಂಭವಿಸಿದೆ ಅಷ್ಟಿದ್ರೂ ಕೂಡ ಜನರಿಗೆ ಯಾಕೆ ಗಂಭೀರತೆ ಅರಿವಾಗ್ತಾ ಇಲ್ಲ ಅನಗತ್ಯವಾಗಿ ಯಾಕೆ ತಿರುಗಾಟವನ್ನ ಮಾಡುತ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂತದ್ದು ಎಸ್ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ವಾಹನಗಳ ದಟ್ಟಣೆ ಹೇಗಿದೆ ಅನ್ನುವಂತದ್ದನ್ನ ಬಹುಶಃ ಇದು ಲಾಕ್ ಡೌನ್ ನ ದಿನಗಳು ಅಥವಾ ಮಾಮೂಲಿ ದಿನಗಳು ಎನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗಿ ಆಗುತ್ತೆ ಇಂತಹ ಒಂದು ದೃಶ್ಯಗಳನ್ನು ಗಮನಿಸಿದಾಗ ವಾಹನಗಳ ದಟ್ಟಣೆ ಬಿಸಿ ರೋಡ್ ನಲ್ಲಿ ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿ ಕಂಡುಬರ್ತಾ ಇತ್ತು ಬಹುಶಃ ಇವತ್ತಿನ ಪರಿಸ್ಥಿತಿ ಕೂಡ ಅದಕ್ಕೆ ಹೊರತಾಗಿಲ್ಲ ಅಷ್ಟೇ ಸಂಖ್ಯೆಯಲ್ಲಿ ವಾಹನಗಳು ಇಲ್ಲಿ ಕಾಣಸಿಗ್ತಾ ಇದೆ ಪೊಲೀಸರು ಸಂಚಾರವನ್ನ ನಿಯಂತ್ರಣ ಮಾಡೋದಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಇದೀಗ ಬ್ಯಾರಿಕೇಡ್ ಗಳನ್ನು ಅಳವಡಿಕೆ ಮಾಡಿ ವಾಹನ ದಟ್ಟಣೆಯನ್ನ ನಿಯಂತ್ರಿಸುವ ಕೆಲಸಗಳಾಗುತ್ತೆ ಅಂದ್ರೆ ಪ್ರತಿಯೊಂದು ವಾಹನಗಳನ್ನು ಕೂಡ ಇಲ್ಲಿ ತಪಾಸಣೆ ಮಾಡುವಂತದ್ದು ದಟ್ಟಣೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಒಂದು ಸವಾಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಬ್ಯಾರಿಕೇಡ್ ಗಳನ್ನು ಹಾಕಿ ತಪಾಸಣೆ ಮಾಡುವಂತ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಏಕಾಏಕಿ ಈ ರೀತಿ ವಾಹನಗಳು ರಸ್ತೆಗೆ ಇಳಿಯೋದಕ್ಕೆ ಕಾರಣಗಳು ಏನು ಅನ್ನುವಂತದ್ದು ಈಗ ಉದ್ಭವಿಸಿರುವಂತ ಪ್ರಶ್ನೆಯಾಗಿದೆ ಎಸ್ ಈಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಸಂದೀಪ್ ಸಾಲಿಯಾ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಹಲೋ ಸಂದೀಪ್ ಎಸ್ ಏಕಾಏಕಿ ವಾಹನಗಳು ರಸ್ತೆಗೆ ಇಳಿದಿದೆ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ ಸಾಮಾನ್ಯ ದಿನಗಳಲ್ಲಿ ಹೇಗಿತ್ತು ಅದೇ ರೀತಿಯ ದಟ್ಟಣೆ ಇವತ್ತು ಕೂಡ ಕಂಡು ಬರ್ತಾ ಇದೆ ಕಾರಣಗಳೇನು ಅನ್ನುವಂಥದ್ದು ಈಗ ಕಳೆದ ಕೆಲ ದಿನಗಳಿಂದ ಈ ಲಾಕ್ಡೌನ್ ಸಿಸ್ಟಮ್ ಇದ್ರೂ ಕೂಡ ಬಂಟ್ವಾಳ ತಾಲೂಕಿನಲ್ಲಿ ವಾಹನಗಳ ಒಂದು ಮಿತಿಯಲ್ಲಿ ವಾಹನಗಳ ಓಡಾಟ ಇತ್ತು ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಲಾಕ್ಡೌನ್ ಇದ್ದ ಕಾರಣಗಳಿಗೆ ಅಂದು ರಸ್ತೆಗೆ ಇಳಿಯುವ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ವಾಹನಗಳ ಸಂಖ್ಯೆ ಇತ್ತು ಆದ್ರೆ ಇವತ್ತು ಏಕಾಏಕಿ ರಸ್ತೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಮತ್ತು ಬಂಟ್ವಾಳ ಪರಿಸರದ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲೂ ಕೂಡ ವಾಹನದಲ್ಲಿ ಅನಗತ್ಯವಾಗಿ ಓಡಾಟ ಮಾಡುವಂತದ್ದು ಕಂಡು ಬಂದಿದೆ ಗೌತಮ್ ಮುಖ್ಯವಾಗಿ ಬಿಸಿ ರೋಡ್ ನ ಒಂದು ಮುಖ್ಯ ವೃತ್ತದ ಬಳಿ ಬ್ಯಾರಿಕೇಡ್ ಹಾಕಿ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಗಮನಕ್ಕೆ ಬಂದ ವಿಷಯ ಸಾಕಷ್ಟು ಕ್ಷುಲ್ಲಕ ಕಾರಣಗಳನ್ನು ಹೇಳಿಕೊಂಡು ಜನ ತಿರುಗಾಡುವಂತ ದೃಶ್ಯಗಳು ಕಂಡು ಬಂದಿದೆ ಇದರಿಂದಾಗಿ ಆಕ್ರೋಶಗೊಂಡಂತಹ ಬಂಟ್ವಾಳ ಎಸ್ಐ ಅವರು ಸಾಕಷ್ಟು ಮಂದಿಯನ್ನು ವಾಪಸ್ ಮನೆಗೆ ಕಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಂದ್ರೆ ಇವತ್ತು ಏನು ಈ ಕೆಲವೊಂದು ರಾಜ್ಯ ಆಗಿರ್ಬೋದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವೊಂದು ತಡಿಲಿಕೆ ಬಗ್ಗೆ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ತಡಿಲಿಕೆ ಆಗುವಂತ ನಿಟ್ಟಿನಲ್ಲಿ ಜನರು ರಸ್ತೆಗೆ ಇಳಿದಿದ್ದಾರೆ ರಿಕ್ಷಾದಲ್ಲಿ ಆಗಿರ್ಬೋದು ಅಥವಾ ದ್ವಿಚಕ್ರ ವಾಹನ ಮತ್ತು ಅವರ ಖಾಸಗಿ ವಾಹನಗಳಲ್ಲೂ ಕೂಡ ಸಾಕಷ್ಟು ಮಂದಿ ಬಂದಿದ್ದಾರೆ ಪೊಲೀಸ್ನವರು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಕ್ಷುಲ್ಲಕ ಕಾರಣಗಳನ್ನು ಹೇಳಿಕೊಂಡು ತಿರುಗಾಡುವಂತ ದೃಶ್ಯ ಕಾಣ ಬಂದಿದೆ ಕಿಟ್ಟುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೇವೆ ಈ ರೀತಿಯ ಅನಗತ್ಯ ವಿಷಯಗಳನ್ನು ಹೇಳಿಕೊಂಡು ತಿರುಗಾಡುವಂತ ಕಂಡು ಬಂದಿದೆ ಈ ಸಂದರ್ಭದಲ್ಲಿ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಿದಂತ ಪೊಲೀಸರು ಯಾರಿಗೆ ಅಗತ್ಯ ಇದೆಯಾ ಅಥವಾ ಅಗತ್ಯ ಕಾರಣವನ್ನು ಯಾರು ಹೇಳಿದಾರೆ ಅವರನ್ನು ಮಾತ್ರ ಕಳಿಸಿದ್ದಾರೆ ಮತ್ತು ಉಳಿದಂತೆ ಅನಗತ್ಯವಾಗಿ ತಿರುಗಾಡುವವರನ್ನು ವಾಪಸ್ ಮನೆ ಕಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಗೌತಮ್.
ಪ್ರಕರಣ ದಾಖಲಾಗಿರುವಂತದ್ದು ಬಂಟ್ವಾಳದಲ್ಲಿ ಈಗಾಗಲೇ 5 ಪ್ರಕರಣಗಳು ದಾಖಲಾಗಿ ಅದರಲ್ಲಿ 2 ವ್ಯಕ್ತಿಗಳು ಮೃತಪಟ್ಟಿರೋದು ಗೊತ್ತಿರುವಂತ ವಿಚಾರ. ಆದ್ರೆ ಈ ಸಂದರ್ಭದಲ್ಲಿ ಇದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಜನರು ರಸ್ತೆಯಲ್ಲಿ ಓಡಾಟ ಮಾಡುತ್ತಿರುವಂತದ್ದು ತುಂಬಾ ಸಾಕಷ್ಟು ಅಂದ್ರೆ ತಾಲೂಕಾಡಳಿತ ಇರಬಹುದು ಅಥವಾ ಪೊಲೀಸರು ಇದೊಂದು ತಲೆನೋವಾಗಿ ಪರಿಣಮಿಸಿದೆ. ಈ ಸಂದರ್ಭದಲ್ಲಿ ಅಲ್ಲಿ ತಪಾಸಣೆ ಮಾಡೋದಂತ ಎಸ್ಐ ಅವರು ನೇರವಾಗಿ ಅವರನ್ನ ಜನರನ್ನ ಹೇಳ್ತಿದ್ರೆ ಬಂಟ್ವಾಳದಲ್ಲೇ ಇಷ್ಟು ಹತ್ತಿರದಲ್ಲಿ ಇಂತಹ ಘಟನೆ ನಡೆದು ಇಬ್ರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ, ನಿಮ್ಗೆ ಇನ್ನೂ ಕೂಡ ಬುದ್ಧಿ ಬರ್ತಿಲ್ಲ, ಯಾಕೆ ನಿಮ್ಮ ಮನೆಯಲ್ಲಿ ಇಂತ ಘಟನೆ ಆಗ್ಬೇಕಾ ಅನ್ನೋದೊಂದು ಪ್ರಶ್ನೆ ಮಾಡ್ತಾರೆ. ಆದ್ರೆ ಈ ಒಂದು ಅಗತ್ಯವಂತ ಒಂದು ವಸ್ತುಗಳನ್ನು ಖರೀದಿಸ್ಲಿಕ್ಕೆ ಬರುವಂತದಿದ್ರೆ ಅದರಲ್ಲೇ ಏನಾದ್ರೂ ಒಂದು ಈ ವಿನಾಯಿತಿಯನ್ನು ನೀಡಬಹುದು. ಆದ್ರೆ ಇಲ್ಲಿ ಜನರು ಅನಗತ್ಯವಾಗಿ ತಿರುಗಾಡುವಂತದ್ದು ಕಂಡು ಬರ್ತದೆ. ಮಾತ್ರ ಈ ಹಿಂದೆ ಸಾಕಷ್ಟು ಸಭೆಗಳನ್ನು ಮಾಡಿ ಇನ್ನಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತ ಒಂದು ತಾಲೂಕಾಡಳಿತ ನಿರ್ಧಾರ ಮಾಡಿದ್ರು ಕೂಡ ಇದು ಜನರಿಗೆ ಯಾವ ಅಂದ್ರೆ ಮನವರಿಕೆ ಆಗ್ತಾ ಇಲ್ಲ. ಮಾತ್ರ ಜನರನ್ನು ಒಂದು ಅವರಲ್ಲಿ ಮನವರಿಕೆ ಮಾಡುವುದೇ ಒಂದು ದೊಡ್ಡ ಸಾಹಸದ ಕೆಲಸ ಆಗ್ತಾ ಇದೆ ಗೌತಮ್ ಇಲ್ಲಿನ ತಾಲೂಕಾಡಳಿತಕ್ಕೆ. ಎಸ್, ಇನ್ನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಕೆಲಸಗಳಾಗ್ತಾ ಇದೆ? ಕಂಟೈನ್ಮೆಂಟ್ ಝೋನ್ಗಳಿರ್ಬೋದು ಅಥವಾ ಇನ್ನಿತರ ವಲಯಗಳೇನಿದೆ ಅಲ್ಲಿ ಎಲ್ಲರನ್ನೂ ಕೂಡ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೇಗಾಗ್ತಾ ಇದೆ ಪ್ರಯತ್ನಗಳು ಅಂತ? ಖಂಡಿತವಾಗಿ ಮೊನ್ನೆ ಯಾವಾಗ ಇಲ್ಲಿ ಬಂಟ್ವಾಳದಲ್ಲಿ 2 ಇಬ್ಬರು ವ್ಯಕ್ತಿಗಳು COVID-19 ಇಂದ ಮೃತಪಟ್ಟಿದ್ದಾರೆ ಬಳಿಕ ಆಡಳಿತ ಇನ್ನಷ್ಟು ಚುರುಕಾಗಿದೆ. ಅಂದ್ರೆ ಈ ಮೊದಲೇ ಜಿಲ್ಲಾಡಳಿತ ಸೂಚಿಸಿದಂತೆ ಪ್ರತಿ ಮನೆಗೂ ಹೋಗಿ ಪ್ರತಿಯೊಬ್ಬರ ಒಂದು ಅಲ್ಲಿ ಅಂದ್ರೆ 50 ವರ್ಷಕ್ಕಿಂತ ಮೇಲ್ಪಟ್ಟಂತ ವ್ಯಕ್ತಿಗಳು ಇರಿದ್ರೆ ಮತ್ತೆ ಅವರಲ್ಲಿ ಬೇರೆ ಯಾವುದೇ ರೋಗ ಲಕ್ಷಣಗಳಿದ್ರೆ ಆ ಬಗ್ಗೆ ಮಾಹಿತಿ ನೀಡುವಂತೆ ತಾಲೂಕು ಆರೋಗ್ಯ ಇಲಾಖೆ ಮೂಲಕ ಆಶಾ ಕಾರ್ಯಕರ್ತರಿಗೆ ಸೂಚನೆ ನೀಡಿತ್ತು. ಮಾತ್ರ ಅದರಲ್ಲಿ ಆರೋಗ್ಯ ಕಾರ್ಯಕರ್ತರು ಕೂಡ ತೊಡಗಿಸಿಕೊಂಡಿದ್ರು. ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿತಿದೆ. ಮಾತ್ರ ಅಲ್ಲ, ಇನ್ನು ಬೇರೆ ಯಾರಲ್ಲಿ ಎಂತಾದ್ರೂ ರೋಗ ಲಕ್ಷಣಗಳು ಕಂಡು ಬರ್ತಿದ್ರೆ ಈ ಬಗ್ಗೆ ಅಂದ್ರೆ ಬಂಟ್ವಾಳ ತಾಲೂಕನ್ನ ಸ್ಪೆಸಿಫಿಕ್ ಆಗಿ ಬಂಟ್ವಾಳ ತಾಲೂಕಿನ ಬಂಟ್ವಾಳ ಪೇಟೆಯಲ್ಲಿ ಈ ಒಂದು 2 ಪ್ರಕರಣಗಳು ಕಂಡು ಬಂದ ಬಳಿಕ ಸಂಪೂರ್ಣವಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಮಾತ್ರ ಅಲ್ಲ, ಇಲ್ಲಿನ ತಾಲೂಕಾಡಳಿತ ಇನ್ನಷ್ಟು ಚುರುಕಾಗಿ ಕೆಲಸ ನಿರ್ವಹಿಸಿಕೊಂಡು ಯಾವುದೇ ರೀತಿ ಇಂಥ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರದಲ್ಲಿ ಕೆಲಸ ಮಾಡ್ತಿದೆ ಗೌತಮ್. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಿದೆ ಅನ್ನುವಂಥದ್ದು ಅಂದ್ರೆ ಪಿಳ್ಳೆ ನೆವನಗಳನ್ನು ಹೇಳಿಕೊಂಡು ರಿಕ್ಷಾ ಇರ್ಬೋದು, ಟೂ ವೀಲರ್ಗಳಿರ್ಬೋದು, ಕಾರು ಮತ್ತಿತರ ಖಾಸಗಿ ವಾಹನಗಳಲ್ಲಿ ಜನರು ತಿರುಗಾಟಕ್ಕೆ ಇಳಿದಿದ್ದಾರೆ. ಇದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ಬಂಟ್ವಾಳ ನಗರ ಠಾಣೆಯ ಎಸ್ಐ ಅವಿನಾಶ್ ಗೌಡ ಅವರ ನೇತೃತ್ವದಲ್ಲಿ ಪೊಲೀಸರು ಬಿಸಿ ರೋಡ್ ಮುಖ್ಯ ವೃತ್ತದ ಬಳಿ ಬ್ಯಾರಿಕೇಡ್ ಅನ್ನು ಇಟ್ಟು ಅನಗತ್ಯವಾಗಿ ವಾಹನದಲ್ಲಿ ತಿರುಗಾಟ ಮಾಡ್ತಾ ಇರುವಂತಹವರನ್ನ ತಡೆದು ವಾಪಸ್ ಮನೆಗೆ ಕಳಿಸಿದ್ರು. ಇನ್ನೂ ಕೆಲವು ವಾಹನಗಳನ್ನ ಮಾತನ್ನೇ ಕೇಳದ ವಾಹನ ಸವಾರರ ವಾಹನಗಳನ್ನು ಕೂಡ ಅಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಯಿತು. ಅಂದರೆ ಹಸಿರು ವಲಯಗಳಲ್ಲಿ ವಿನಾಯಿತಿಯನ್ನು ಘೋಷಿಸಿರೋದನ್ನು ತಿಳಿದು ಜನರು ತಮ್ಮ ವಾಹನಗಳಲ್ಲಿ ನಗರದತ್ತ ಮುಖ ಮಾಡಿದ್ರು ಅನ್ನುವಂಥದ್ದು. ಅಂದರೆ ಹೇಳ್ತಾ ಇದ್ದಂಥ ಕಾರಣಗಳು ಕ್ಷುಲ್ಲಕ ಆಗಿತ್ತು, ಅಂದರೆ ಡೀಸೆಲ್ ಹಾಕಬೇಕಿದೆ, ಗ್ಯಾಸ್ ತರೋದಕ್ಕಿದೆ, ಹೀಗೆ ಅನೇಕ ಕ್ಷುಲ್ಲಕ ಕಾರಣಗಳನ್ನು ಹೇಳಿಕೊಂಡು ಎಲ್ಲರೂ ಕೂಡ ರಸ್ತೆಗೆ ಇಳಿದಿದ್ದರಿಂದ ಇವತ್ತು ಬಿಸಿ ರೋಡ್ ಸರ್ಕಲ್ ಬಳಿ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ಜನರು ಅನಾವಶ್ಯಕವಾಗಿ ತಿರುಗಾಡೋದನ್ನು ಅರಿತ ಪೊಲೀಸರು ಸರ್ಕಲ್ ಬಳಿ ಬ್ಯಾರಿಕೇಡನ್ನು ಹಾಕಿ ಅನಗತ್ಯವಾಗಿ ರಸ್ತೆಗೆ ಬಂದಂಥ ವಾಹನಗಳನ್ನು ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡಿದರು. ಬಂಟ್ವಾಳ ಪರಿಸರದಲ್ಲಿ ಈಗಾಗಲೇ ಕೊರೋನಾಗೆ 2 ಬಲಿಯಾಗಿದ್ದರೂ ಕೂಡ ಇನ್ನೂ ಕೂಡ ನಿಮಗೆ ಗಂಭೀರತೆ ಅರಿವಾಗ್ತಾ ಇಲ್ವಾ, ಬುದ್ಧಿ ಬರ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಪೊಲೀಸರು ಕೇಳ್ತಾ ಇದ್ದಂಥ ದೃಶ್ಯಗಳು ಇಲ್ಲಿ ಕಂಡು ಬಂತು. ತಲೆ ಸರಿ ಇಲ್ಲ ನಿಮಗೆ ಗ್ಯಾಸ್ ಆಗುದು ಬರುದು ಈಗ ಆಯ್ತಾ?